ಅರಕಲ್ಗೂಡು ಅಖಾಡಕ್ಕೆ ಶ್ರೀಧರಗೌಡ ಎಂಟ್ರಿ ತ್ರಿಕೋನ ಸ್ಪರ್ಧೆಗೆ ತಿರುಗಿದ ಅರಕಲಗೂಡು ಕ್ಷೇತ್ರ ಯಾರಿಗೆ ಗೆಲುವಿನ ಯೋಗ ಯಾರಿಗೆ ಸೋಲಿನ ವಿಯೋಗ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕಾಂಗ್ರೆಸ್ನ ಟಿಕೆಟ್ನಿಂದಾಗಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರ ಕೊನೆಯ ನಾಮಿನೇಷನ್ ಫೈಲ್ ಮಾಡುವ ಕೊನೆಯ ದಿನದವರೆಗೂ ಕೂಡ ಕಗ್ಗಂಟಾಗಿ ಪರಿಗಣಿಸಿತ್ತು ಎಲ್ಲ ಒಂದು ಕಡೆ ಓಲೆ ಮಂಜು ಜೆ ಡಿ ಎಸ್ ಪಕ್ಷಕ್ಕೆ ಬಂದರು ಜೆ ಡಿ ಎಸ್ ಪಕ್ಷದಿಂದ ಟಿಕೆಟನ್ನು ಅನ್ನು ತೆಗೆದುಕೊಂಡರು ನಾನು ಅಭ್ಯರ್ಥಿ ಆಗಿದ್ದೀನಿ ನನ್ನನ್ನು ಗೆಲ್ಲಿಸಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಕಳೆದ ಸಾಕಷ್ಟು ದಿನಗಳಿಂದ ಪಿಯಿಂದ ಯೋಗ ರಮೇಶ್ ರಮೇಶ್ಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಆದರೆ ಕಾಂಗ್ರೆಸ್ನಲ್ಲಿ ಯಾರು ಅರಕಲ್ಗೂಡಿನಲ್ಲಿ ಎಂ ಟಿ ಕೃಷ್ಣೇಗೌಡ ಮತ್ತು ಶ್ರೀಧರ್ ಗೌಡ ಅವರ ನಡುವೆ ಕಾಂಗ್ರೆಸ್ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು ಶ್ರೀಧರ್ ಗೌಡ ಪೊಲೀಸ್ ಇಲಾಖೆಯ ಅಧಿಕಾರಿಯಾಗಿದ್ದವರು ಪೊಲೀಸ್ ಇಲಾಖೆಗೆ ನಿವೃತ್ತಿಯನ್ನು ಘೋಷಿಸಿ ಸುಮಾರು ಹತ್ತು ವರ್ಷಗಳ ಸರ್ವಿಸ್ಗೆ ಗುಡ್ ಬೈ ಅನ್ನು ಹೇಳಿ ಸಮಾಜ ಸೇವೆಯನ್ನು ಮಾಡ್ತೀನಿ ಅಂತ ಬಂದವರು ಕಾಂಗ್ರೆಸ್ ಪಕ್ಷದಿಂದ ಹೀಗಾಗಿ ತನಗೆ ಟಿಕೆಟ್ ಸಿಗುತ್ತೆ ಡಿ ಕೆ ಶಿ ಪ್ರಾಮಿಸ್ ಮಾಡಿದ್ದಾರೆ ಅಂತ ಒಂದು ಕಡೆ ಶ್ರೀಧರ್ ಗೌಡ ಇಲ್ಲ ನನಗ್ ಟಿಕೆಟ್ ಆಗೇ ಆಗುತ್ತೆ ಸಿದ್ದರಾಮಯ್ಯ ಅವರು ನನ್ನ ಶಿಷ್ಯ ಸಿದ್ದರಾಮಯ್ಯ ನನಗೆ ಪ್ರಾಮಿಸ್ ಮಾಡಿದ್ದಾರೆ ಅಂತ ಕೃಷ್ಣೇಗೌಡ ಕೊನೆ ಕ್ಷಣದಲ್ಲಿ ಶ್ರೀಧರ್ ಟಿಕೆಟ್ ಸಿಕ್ಕಿದೆ ರೀತಿ ಮಂಗಳೂರು ನಾರ ತರ ಡಿಕೆ ಶಿವ ಪ್ರಾಬಲ್ಯ ಗೆದ್ದಿದೆ ಶ್ರೀಧರ್ ಟಿಕೆಟ್ ಸಿಕ್ಕಿದೆ ಸಿದ್ದರಾಮಯ್ಯ ಕೃಷ್ಣೇಗೌಡರು ಟಿಕೆಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಬಟ್ ಡಿಕೆ ಶಿವಕುಮಾರ್ ಜೊತೆ ಶ್ರೀಧರಗೌಡರು ಸಾಕಷ್ಟು ಒಡನಾಟವನ್ನು ಅನ್ಕೊಂಡಿದ್ರು ಅವರು ಆಪ್ತರು ಅನ್ನೋ ಒಂದು ಚರ್ಚೆ ಇತ್ತು ಇವರು ಪೊಲೀಸ್ ಅಧಿಕಾರಿ ಆಗಿದ್ರು ಶ್ರೀಧರ್ ಗೌಡ್ರು ಸೊ ಹತ್ತು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ಸಮಾಜ ಸೇವೆಗೆ ಬಂದಿದ್ರು ಕೊನೆಗೂ ಟಿಕೆಟ್ ಗಿಟ್ಸ್ಕೊಂಡಿದ್ದಾರೆ ಹರ್ಕಲ್ ಗೂಡ್ನಿಂದ ಹರ್ಕಲ್ವರೆಗೂ ವೈಟ್ ಮಾಡಿ ವೈಟ್ ಮಾಡಿ ವೈಟ್ ಮಾಡಿ ಕೊಟ್ಟಿದ್ದಾರೆ ಮೊದ್ಲೆ ಕೊಡಬಹುದಾಗಿತ್ತಪ್ಪ ಯಾಕೆ ಇವರು ತುಂಬಾ ಟ್ರೈ ಮಾಡ್ತಿದ್ರು ಗೌಡರು ಕಳೆದ ಎರಡ್ ಮೂರು ತಿಂಗಳ ನನಗೆ ಟಿಕೆಟ್ ಅಂತ ಹೇಳ್ತಿದ್ರು ಮೊದಲನೇ ಪಟ್ಟಿಯಲ್ಲೇ ಬರುತ್ತೆ ಅನ್ಕೊಂಡಿದ್ರು ಅವ್ರಿಗೆ ಹೌದು ಬರ್ಲಿಲ್ಲ ಕೊನೆ ಪಟ್ಟಿಯಲ್ಲಿ ಬಿಟ್ಟಿದ್ದಾರೆ ನಿಜ ನಿಜ ಹೀಗಾಗಿ ಇದೀಗ ಒಂದ್ ಕಡೆ ಮಂಜು ಮತ್ತೊಂದ್ ಕಡೆ ಶ್ರೀಧರ ಗೌಡ ಮತ್ತೊಂದ್ ಕಡೆ ಯೋಗ ರಾಮೇಶ್ ಇದರಲ್ಲಿ ಯಾರಿಗೆ ಯೋಗ ಜನ ಡಿಸೈಡ್ ಮಾಡಬೇಕು ಇದೀಗ ಅರಕಲ್ಗೂಡು ವಿಧಾನಸಭಾ ಕ್ಷೇತ್ರ ಅನುಭವದಲ್ಲಿ ರಾಜಕೀಯ ಅನುಭವದಲ್ಲಿ ಸೀನಿಯರ್ ವಾಲೆ ಮಂಜು ಆ ನಂತರದಲ್ಲಿ ಯೋಗ ರಮೇಶ್ ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಗೆ ಶ್ರೀಧರ್ ಗೌಡ ಯಾರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಯಾರಿಗೆ ಕೂಡ ಓವರ್ ಕಾನ್ಫಿಡೆನ್ಸ್ ಇಲ್ಲ ಈ ವಿಚಾರದಲ್ಲಿ ಅಂದರೆ ಈ ವಿಧಾನಸಭಾ ಕ್ಷೇತ್ರದ ವಿಚಾರದಲ್ಲಿ ಹೀಗಾಗಿ ವೀಕ್ಷಕರೇ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರು ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅರ್ಹರಿಗೆ ಯಾರು ಯೋಗ್ಯತೆ ಇದೆ ಶಾಸಕರಾಗೋದಕ್ಕೆ ಎಮ್ ಎಲ್ ಎ ಆಗೋದಕ್ಕೆ ವಿಧಾನಸೌಧಕ್ಕೆ ಒಳಗಡೆ ಹೋಗಿ ನಿಮ್ಮ ಕ್ಷೇತ್ರ ನಿಮ್ಮ ಸಮಸ್ಯೆ ಒಳಗೆ ಮಾತನಾಡಿ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಯೋಗ್ಯತೆ ಅರ್ಹತೆ ಇರುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವ್ರಿಗೆ ಓಟ್ ಹಾಕಿ ಮತ್ ನಿಮ್ಮ ಮತವನ್ನು ಮಾರಾಟ ಮಾಡ್ಕೊಂಬಿಡಿ ನಿಮ್ಮ ಚ ಮತವನ್ನು ಚಲಾವಣೆ ಮಾಡಿ ಇದು ಕನ್ನಡಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ